ಸುಮಲತಾ ಅವರು ಬಿಜೆಪಿಗೆ ಬರಬೇಕು ಇದು ನನ್ನ ವೈಯಕ್ತಿಕ ವಿಚಾರ ಪಬ್ಲಿಕ್ ಟಿವಿಗೆ ಸುಮಲತಾ ಆಪ್ತ ಇಂಡವಾಡು ಸಚ್ಚಿದಾನಂದ ಅವರ ಹೇಳಿಕೆ ಇದು ವೈಯಕ್ತಿಕವಾಗಿ ಎಲ್ಲರ ಅಭಿಪ್ರಾಯ ಕೂಡ ಪಡೆದಿದ್ದಾರೆ ನಾಳೆ ಬೆಳಗ್ಗೆ ಸುಮಲತಾ ಅವರೇ ನಿರ್ಧಾರವನ್ನ ಪ್ರಕಟ ಮಾಡುತ್ತಾರೆ ಅಂತ ಇಂಡವಾಡು ಸಚ್ಚಿದಾನಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ सुमलता बीजेपी सेर्पड़ आगो विषय के संबंध बीजेपी सेरबेकु अन्नोदु नन्न वैयक्तिक अभिप्राय हीगंत पब्लिक टीवीगे इंडवाड़ सच्चिदानंद प्रतिक्रियेयन्न कोट्टिद्दारे जोतेगे वैयक्तिकवागि एल्लर अभिप्रायगळन्नु कूड सुमलता क्रोडीकरिसिद्दारे इदेल्लवन्नु कूड निर्धार माड्कोंडु नाळे अवरु अधिकृत पडिस्तारे अंत हेळिद्दारे जोते सुमलता अंबरीश अवर आप्तरादंतह इंडवाड़ सच्चिदानंद कूड नम्म जोते इद्दारे अवरु मातादुत्तेने सर नाळे सुमलता अंबरीश अवरु कूड सुद्दिगोष्ठी करेदिद्दारे एनु विचार सर ನಾಳೆ ನಿಮ್ಮಷ್ಟೇ ಕಾತುರದಿಂದ ನಾನು ಕೂಡ ಕಾಯ್ತಾ ಇದ್ದೇನೆ ಎಲ್ಲದಕ್ಕೂ ನಾಳೆ ಉತ್ತರ ಸಿಗುತ್ತದೆ ಒಂದು ವಾರಗಳಿಂದ ಅವರು ಅವರೆಲ್ಲ ಅವರ ಕುಟುಂಬದ ಆಪ್ತರು ಕಾರ್ಯಕರ್ತರು ಹಿರಿಯರು ಎಲ್ಲರನ್ನೂ ಸಂಪರ್ಕ ಮಾಡಿದ್ದಾರೆ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾನು ಭಾವಿಸುತ್ತೇನೆ ನಾಳೆ ನರೇಂದ್ರ ಮೋದಿ ಅವರು ಬರ್ತಾ ಇರತಕ್ಕಂತ ಸುಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತೆ ಹಳೆ ಮೈಸೂರಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವಂತ ಕೆಲಸಗಳಾಗುತ್ತೆ ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಮೇಡಂ ಅವರು ಬಿಜೆಪಿಗೆ ಸೇರಬೇಕು ಅನ್ನುವಂತದ್ದು ನನ್ನ ಆಶಯ ಅದಕ್ಕೆ ಸೇರಲಿ ಅಂತ ನಾನು ಅವರನ್ನ ಮನವಿ ಮಾಡ್ತೀನಿ ಕೆಂಪಿ ಚುನಾವಣೆಯಲ್ಲಿ ನೀವು ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದ್ರಿ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿನೂ ಕೂಡ ಸಪೋರ್ಟ್ ಮಾಡಿತ್ತು ಇದೀಗ ನೀವು ಬಿಜೆಪಿಗೆ ಹೋಗಿದ್ದೀರಾ ಮೇಡಂ ಅವರು ಬರ್ತಾರೆ ಅಂತ ಅನ್ಸುತ್ತಾ ಸರ್ ನಾನು ಅದೇ ಆಶಾ ಭಾವನೆಯಲ್ಲಿ ಇದ್ದೀನಿ ಅವರು ಬಂದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬಹುದು ಏನು ವಿಶ್ವ ನಾಯಕರಾದಂತ ನರೇಂದ್ರ ಮೋದಿಜಿಯವರು 41 ವರ್ಷಗಳ ನಂತರ ಒಬ್ಬರು ಪ್ರಧಾನಿಯಾಗಿ ಅವರು 2004ಕ್ಕೆ ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಿದ್ದರು ಆ ನಿಟ್ಟಿನಲ್ಲಿ ಅವರು ಪ್ರಧಾನಿಯಾಗಿ ನಮ್ಮ ಜಿಲ್ಲೆಗೆ ಬರೋದ್ರಿಂದ ಅವರು ಬಂದದಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದ್ರು ಇದರಿಂದ ಮೇಡಂ ಅವರು ಪೂರಕವಾಗಿ ಒಂದು ಒಳ್ಳೆ ತೀರ್ಮಾನ ತಗಬೇಕು ಅನ್ನುವಂಥದ್ದು ನನ್ನ ಭಾವನೆ ಅಂದರೆ ರ್ಯಾಲಿಯಲ್ಲಿ ಏನಾದರೂ ಸೇರ್ಪಡೆ ಆಗ್ತಾರಾ ಅದಕ್ಕೆ ಮುಂಚೆ ಸೇರ್ಪಡೆ ಆಗೋ ಮಾಹಿತಿ ನಿಮ್ಮ ಹತ್ರ ಏನಿದೆಯಾ ಅಂತ ಎಲ್ಲದಕ್ಕೂ ನಾಳೆ ಇಷ್ಟೊತ್ತಿಗೆ ನಿಮಗೆ ಉತ್ತರ ಸಿಕ್ಕಿರುತ್ತೆ ನಾನಂತೂ ಬಹಳ ಆಶಾದಾಯಕದಿಂದ ಇದ್ದೀನಿ ನೀವು ಕೂಡ ಅಷ್ಟೇ ಅಂದ್ರೆ ಈಗಾಗಲೇ ಅವರು ಏನು ಆಪ್ತರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಅಂದ್ರೆ ಮುಂಬರುವ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ ಅಥವಾ ಬಿಜೆಪಿಗೆ ಸೇರ್ಕೋಬೇಕಾ ಅಂತ ನಿಮ್ಮ ಏನಾರ ಕೇಳಿದ್ರಾ ನೀವು ಏನಾರ ಹೇಳಿದ್ರಾ ಸರ್ ನನ್ನವರು ವೈಯಕ್ತಿಕವಾಗಿ ಕೇಳಿದ್ದಾರೆ ಇಬ್ರು ಕೂತು ಮಾತಾಡಿದ್ದೀವಿ ಒಳ್ಳೇದಾಗ್ತದೆ ಅಲ್ಲಿ ನಮ್ಮ ನಡುವೆ ಚರ್ಚೆ ಆದಂಥದ್ದು ಬೇಡ ಇಲ್ಲಿ ಪೂರಕವಾಗಿ ಆಗುತ್ತೆ ನಾಳೆ ಇಷ್ಟೊತ್ತಿಗೆ ಎಲ್ಲರಿಗೂ ನಿಮಗೆ ಉತ್ತರ ಸಿಗ್ತದೆ ಸುದ್ದಿಗೋಷ್ಠಿ ಬಗ್ಗೆ ಮಾಹಿತಿ ಇದೆಯಾ ಇದೆ ಏನು ಹೇಳ್ಬಿಡಿ ಅಂತ ಏನಾರು ಹೇಳಿದ್ರೆ ಸರ್ ಇಲ್ಲ ಇಲ್ಲ ಆ ಥರದ್ದೆಲ್ಲ ಅವ್ರು ಹೇಳಲ್ಲ ಅವ್ರ ಬಾಯಲ್ಲೇ ಬಂದರೆ ಚೆನ್ನಾಗಿರುತ್ತೆ ನಾಳೆ ಸುದ್ದಿಗೋಷ್ಠಿ ಭಾಳ ಪ್ರಮುಖವಾಗಿರುತ್ತೆ ಭಾಳ ಚೆನ್ನಾಗಾಗುತ್ತೆ ನೀವು ಇರ್ತಿರಲ್ಲ ಕಾತರದಿಂದ ಇದಿಷ್ಟು ಇವಾಳ ಸಚ್ಚಿದಾನಂದ ಅವರ ಮಾತಾಗಿರುವಂಥದ್ದು